ಸಚಿವರು ಹೆಂಡತಿ ಮಕ್ಕಳುಗಳು ಅವರೆಲ್ಲ ಹಿಂಗೆ ಮನೆ ಕಾಣೋದು. ತಿಪ್ಟೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡ್ರಿ ಈ ಥರವ, ಈ ಥರ ಎಲ್ಲ 2 ಜನ 3 ಜನ 4 ಜನ ಈ ಥರ ಮಲಗಿಸಿದ್ದಾರೆ ಒಂದೇ ಬೆಡ್ಡಲ್ಲಿ. ಅದುವೆ ಎಲ್ಲ ಒಂದೇ ಬೆಡ್ಡಲ್ಲಿ ಈ ಥರ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾರೆ. ಪಾಪ ಬಡವರು ಬದುಕಂತಾರೆ. ಹಿಂಗೆಲ್ಲ ಮಾಡೋದ್ರಿಂದ 1,00,000 ಕೋಟಿ 1,000,000,000 ಕೋಟಿ ದುಡ್ಡುಗಳ ಚೆನ್ನಾಗಿ ಮೇಯ್ಕೊಬೋದು, ಹೊಟ್ಟೆ ತುಂಬ ತಿನ್ಬೋದು. ತಿಪ್ಟೂರು ಸಚಿವರು ಒಂಚೂರು ಕಣ್ಬಿಟ್ಟು ನೋಡಬೇಕು ಜನರಲ್ ಹಾಸ್ಪಿಟ್ಲ್ ಕಡೆಗೆ ಒಂಚೂರು. ಶಿಕ್ಷಣ ಸಚಿವರಿಗೆ ಒಳ್ಳೆಯ ಹೆಸರು ಬರುತ್ತೆ, ಒಂಚೂರು ಹಿಂಗೆ ಮಾಡಿರಿ. ವಾಟ್ ಕೇಳೋದು ಒಂದು ದಿವ್ಸ ಮನೆ ತಗ್ ಬರೋದಲ್ಲ, ಜನಗಳು ಕಷ್ಟ ಆಲಿಸ್ಬೇಕು. ಸ್ವಲ್ಪ ನೋಡಿರಿ, ಒಂದೇ ಬೆಡ್ಡಲ್ಲಿ 3 ಜನ ಮನಿಕೊಂಡಿರೋದಷ್ಟೇ, 3 ಜನ 2 ಹಿಂಗೆ ಮನಿಕೊಂಡ್ರೆ ಒಂದು ಸ್ವಲ್ಪ ಪರವಾಗಿಲ್ಲ. ಅಲ್ಲಿಗೆ ಜನಗಳೆಲ್ಲ ಬದುಕೆಂತಾರೆ. ಇವ್ರ ಶಾಪೆಲ್ಲ ತಟ್ಟಲ್ವೇನಪ್ಪ, ಇವ್ರಿಗೆಲ್ಲ ತಟ್ಟುತ್ತೆ ಒಟ್ಟಿನಾಗ, ಒಂದಲ್ಲ ಒಂದಿನ ತಟ್ಟುತ್ತೆ ಒಟ್ಟಿನ. ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಸಚಿವರುಗಳು ಹಿಂಗೆ ಮನೆಗೆ ಹೋಗ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಆಶಾ ಕಾರ್ಯಕರ್ತರುಗಳು ಅವರು ಉಸಿರು ಬಿಡ್ತಿಲ್ಲ, ಸುಮ್ಮನೆ ಕೂತಾರೆ. ಅವ್ರಿಗೆ ಹೆಂಗೆ ಕೂತಿದ್ರು ಸಂಬಳ ಬರುತ್ತೆ ಮಲ್ಲಿ, ಅದಕ್ಕೆ ಸುಮ್ಮನೆ ಅವ್ರಿ. ನಮ್ಮದು ಬೆಳಗ್ರಳ್ಳಿ, ಬೆಳಗ್ರಳ್ಳಿ ಸ್ವಾಮಿ ನಾವು ಮಾತಾಡ್ತಿರೋದು. ಸ್ವಲ್ಪ ಜನಗಳೆಲ್ಲ ನೋಡ್ರಿ ದಯವಿಟ್ಟು, ಒಂದು ಸ್ವಲ್ಪ ಬಡವ್ರ ಕಷ್ಟ ಅರ್ಥ ಮಾಡ್ಕೇಳಿ, ಜನಗಳೆಲ್ಲ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ನಾಗೇಶಣ್ಣವ್ರ ಊರಲ್ಲಿ ಇದು, ಬೇರೆ ಊರೇನಲ್ಲ ಇದು, ತಿಪ್ಟೂರಲ್ಲಿ ಜನರಲ್ ಹಾಸ್ಪಿಟ್ಲಲ್ಲಿ ಜಾಗಿಲ್ದಲ್ಲೇ ನೋಡ್ರಿ ಎಲ್ಲ ಜನಗಳೆಲ್ಲ ಒಂದೊಂದೇ ಬೆಡ್ಡಲ್ಲಿ ಇಬ್ಬಿಬ್ರು ಮನೆಗೆ ಸೇರಿ. ಇವತ್ತು 14 17 ಇವತ್ತು 17 ಇವತ್ತು ಇವತ್ತಲೇ ಇವತ್ತು ಬೆಳಿಗ್ಗೆಲೆ ವಾಲಿತ. ನಾವೇನು ನಮಗೇನು ಬಡವರು ರಕ್ತ ಇರೋ ಆಶಿಲ್ಲ, ನಾವೇನು ಶಾಸಕರು ಆಗೋದೇನು ಬೇಕಿಲ್ಲ. ಇವನ್ನೆಲ್ಲ ಜನಗಳು ಒಂದು ಸ್ವಲ್ಪ ಕಣ್ಣಿಂದ ನೋಡಲಿ, ಸ್ಪೆಷಲಿಟಿಗಳು ಹೆಂಗವೆ ಅಂತ ಹೇಳ್ಬಿಟ್ಟು ಜನರಲ್ ಹಾಸ್ಪಿಟ್ಲಲ್ಲಿ ನೋಡಿ ಕೇಳಿ. ಹ್ಞೂ.